ಮುಂಡ್ರಾಜರ್ ಸರ್ ತುಂಬಾ ಎಲ್ಲರಿಗೂ ಯಾಕೆ ಸರ್ ಧೀರಜ್ ಮುಂಡ್ರಾಜರ್ 10 ವರ್ಷ ಕಾಂಗ್ರೆಸ್ ಗೆದ್ದಿದ್ದೀರಿ ಸರ್ ಕಾಂಗ್ರೆಸ್ ಗೆದ್ದಿದೆ ಗೆದ್ದು ಕೆಲಸಕ್ಕೆ ಮಾಡಬೇಕಾಯ್ತಲ್ಲ ಪಾಪ ಅವರು ಸರ್ಕಾರ ಇರಲಿಲ್ಲ ಅವರು ಎಲ್ಲಿಂಗ ತಂದು ಏನು ಮಾಡಕತ್ತದೆ ಏನು ಮಾಡಲಿಲ್ಲ ಇಲ್ಲದ್ರೆ ಏನು ಮಾಡಕತ್ತ ಮಾಡಿದ್ರೆ ಅವರಿಗೆ ಎಲ್ಲ ಜನ ತಿಳ್ಕೊಂಡರು ಯಾವುದು ಮಾಡಿಲ್ಲಲ್ಲ ಪಾಪ ಮ್ಯಾಲಿಂಗ್ ಅವರು ಏನೋ ಕೇಳಕೋದ್ರೆ ನಮಗೆ ಅಲ್ಲಿಂದ ಬಂದಿಲ್ಲಪ್ಪ ನಾವು ಏನು ಮಾಡಕತ್ತ ಅಂತ ಅವರು ಕೇಳರು ನಿಮ್ಮ ಎಂಎಲ್ಎ ಆಗಿದ್ರೆ ನಿಮಗೆ ಕೇಳ್ತೀರಿ ಇದು ಮಾಡಿರಿದಿಲ್ಲ ಅಂತಂದೆ ಅದನ್ನ ನಾವೆಲ್ಲ ಹೊಣೆನಾ ಏನು ಅನುದಾನ ತರಕಲ್ಲ ಈ ಸಾರಿ ಗೆಲ್ಸ್ಬಿಟ್ರೆ ಗ್ಯಾರಂಟಿ ಮಾಡ್ತೀರಿ ಎಲ್ಲಿ ಸರ್ ದಲ್ಲಿ ನೋಡಣ ಅಣೆಬರ ನಿಂತ್ಕೊಳ್ಳಿಕ್ ಗೊತ್ತಾದದ್ದು ಜನ ತೀರ್ಮಾನ ಮಾಡಿದ್ರು ಅಂತ ಹೇಳ್ನಲ್ಲ ನಾನು ಅಲ್ಲ ನಾನು ಹಳೆ ಡಿಸಿ ಆಗಿದ್ದವರು ಇಲ್ಲಿ ನಮ್ಮನ್ನ ಇಲ್ಲಿ ನಿಲ್ಲಿಸ್ಬಿಟ್ರೆ ನನ್ನ ಗ್ಯಾರಂಟಿ ಗೊತ್ತು ಜನ ಡಿಸಿ ಆಗಿದ್ರು ಬಂದ್ರೆ ಕರೆಕ್ಟ್ ಡಿಸಿ ಆಗಿ ನೀವು ಬಂದ್ರೆ ಯಾವಾಗ ಹಾಗಾದ್ರೆ ನಿಮ್ಮಿಂದ ದುಡ್ಡಿರಲ್ಲ ಅವರಿಗೆ ಇನ್ಕ್ರಿಮೆಂಟ್ ಬೇಡವಾ ನಿಮಗೆ ಇಮಿಡಿಯೇಟ್ಲಿ ಬಂದ್ಬಿಟ್ರೆ ಇನ್ಕ್ರಿಮೆಂಟ್ ನಿಮ್ಗೆ ಬೇಕಾ ಆ ಕೇಳಕ್ಕೆ ಒಂದು ದಾನ ದರ್ಯ ಧರ್ಮ ಇರಬೇಕು ಎಲ್ಲಿದೆ ಧರ್ಮ ಬಿಟ್ಕೊಡಿ ನೀವು ಎಂಪಿಗೆ ನಿಂತ್ಕೊಳ್ಳಿ ಇಲ್ಲ ಒ ಟಿಕೆಟ್ ತಂದ್ರೆ ತಗೊಂಬರ್ರಿ ಆಮೇಲೆ ಮಾತಾಡೋಣ ಟಿಕೆಟ್ ಯಾರು ಕೊಟ್ರೆ ಇಲ್ಲಿ ಪಕ್ಕ ಗೆಲುವು ಅಂತ 100% ಧೀರಾಜ್ ಅವರು ಕೊಟ್ರೆ ಗೆಲ್ಲೇ ಗೆಲ್ತಾರೆ ರಾಯಿತಾಗಿ ಇವರು ಇಷ್ಟೊಂದು ಜನ ಮಾತಾಡ್ತಾರಲ್ಲ ಲೀಡರ್ಗಳು ಯಾರಿಂದನು ಆಗಲ್ಲ ಯಡಿಯೂರಪ್ಪನ ನೋ ಕೊಟ್ರು ಕೊಡಬಾರ್ದಾಗಿತ್ತು ಇವತ್ತು ರಾಜ್ಯದ ಜನ ಎಲ್ಲ ಅದೇ ಬೈಕ್ ಅಂತಾರೆ ಇವತ್ತು ಬಂದಲ್ಲ ಇವ್ರಿಗ ಹಿಂಗ್ ಶಭಾಷ್ ಅನ್ನೋದು ಯಡಿಯೂರಪ್ಪರ್ಗ ಅವತ್ತು ಇರಬೇಕಾಯ್ತು ಹೇಳ್ಕೊಟ್ಟು ಅವ್ರು ನಿಲ್ಸ್ಬಾರ್ದಾಗಿತ್ತು ಏನ್ ಕೇಳಿಸಿದ್ರು ಅವರು ಯಡಿಯೂರಪ್ಪ ನಿಲ್ಸೋ ಅಂತ ಹೇಳಿತ್ತು ಪಕ್ಷ ಕಟ್ಟೋ ನಿಲ್ಸಿದ್ರಲ್ಲ ಇವ್ರಿಗೇನು ಅನ್ಸಿಲ್ಲ ಮನ್ಸು ಇವ್ರು ಹಂಗೆ ಇರ್ತಾರೆ ಶಾಶ್ವತಾಗ ಸೀಟ್ಗಳಾಗ ಇರ್ತಾರೇನ್ರಿ ಓಲಿ ಯಾಕೆ ನಿಲ್ಸಿದ್ರು ಅವ್ರನ್ನ ರಾಜ್ಯದ ಜನ ಎಲ್ಲ ಕೇಳ್ತಾರೆ ಇವತ್ತು ಇವತ್ತು ರಾಜ್ಯದಾಗ ಅವ್ರು ಇಲ್ಲಾಂದ್ರೆ ಎಲ್ಲರೂ ಬರ್ತಾರೆ ಸೀಟ್ಗಳು ಬಂದು ಯಾರಣ ಅಂತ ಲೀಡಿದ್ರೆ ಓಡಾಟ ಗೆಲ್ಸಲಿ ನೋಡೋಣ ಗೆಲ್ಸಲಿ ಗೊತ್ತಾಗುತ್ತೆ ಸುಮ್ಮನೆ ಅಲ್ಲಿ ಬಿಳೆ ಬಟ್ಟೆ ಹಾಕೋ ಸ್ಕೋಪ್ ಕೊಡ್ತಾರೆ ಬರ್ತಾರೆ ಟೇಜ್ ಮೇಲೆ ಟಾಟಾ ಟಾಟಾ ಅನ್ಕೊಂಡೋಗ್ತಾರೆ ಅಷ್ಟು ಮಾತ್ರ ಕಳೆದಿದ್ದಾರೆ ಯಡಿಯೂರಪ್ಪ ಅಂದ್ರೆ ರಾಜ್ಯದಾಗಿಲ್ಲ ಸರ್ ಯಡಿಯೂರಪ್ಪನ ಎಲ್ಲ ಒಂದ್ ಕಡೆ ಸೈಡ್ ಲೈನ್ ಮಾಡಿದಾರೆ ಬಿಜೆಪಿ ಅವರು ಏ ಮಾಡಿದ್ರು ಮಾಡ್ಕೊಂಡು ಅವ್ರವ್ರಿಗೆ ಗೊತ್ತಾಗೋದು ಏನಾಗದ ಅಂತ ಹೇಳಿ ಇವ್ರು ಅದನ್ನ ನೋಡಿ ಹೊಟ್ಟೆವ್ರಿ ಬಿಡ್ತಾರೆ ಸಾಯ್ತಾರೆ ಬಿಡೋದು ಬಿಟ್ಬಿಟ್ಟು ಏನ್ ಹೊಟ್ಟೆವ್ರಿ ಬಿಡ್ಬೇಕು ಅವ್ರ ಮೇಲೆ ಹೊಟ್ಟೆವ್ರಿ ಅಸಹ್ಯ ಬಿಜೆಪಿಗೆ ಇರಬಾರ್ದು ಏನ್ ಶಿಸ್ತು ಶಿಸ್ತು ಅಂತಾರೆ ಏನ್ ಶಿಸ್ತು ನೀವು ಮಾಡ್ರೆ ಎಲ್ಲಿ ಶಿಸ್ತು ಇನ್ನೊಬ್ರು ನೋಡಿ ತುಳಿಯಕಲ್ಲ ನಿಮ್ಮನ್ ತುಳಿಯ ಇನ್ನೊಬ್ರು ಇರ್ತಾನೆ ಯಾರಿಂದ ಬರ್ತದ ಅವ್ರು ನೆನೆಸ್ಕೊಂಡು ಇನ್ನೊಬ್ರು ಯಾಕೆ ನೀವು ಇವೆಲ್ಲ ಮಾಡ್ಕೋತೀರಿ ಅರ್ಥ ಆಯ್ತಾ ನಿಮ್ಮಿಂದ ಆದ್ರೆ ಇಲ್ಲವ್ರು ಬಂದು ಓಡಾಡ್ರಿ ನೋಡೋಣ ಒಂದು ಸೀಟ್ ಗೆಲ್ಸ್ಕೊಂಡೋಗ್ರಿ ಗೆಲ್ಸೋದ್ರ ಬಿಡ್ರಿ ಯಾಕೆ ನೀವು ಮಾತಾಡ್ತೀರಿ ಅವೆಲ್ಲ ನೀವು ಒಳಗಡೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಧೀರಜ್ ಮುಂಡ್ರಾಜರ್ ಸರ್ ತುಂಬಾ ಎಲ್ಲರಿಗೂ ಯಾಕೆ ಸರ್ ಧೀರಜ್ ಮುಂಡ್ರಾಜರ್ 10 ವರ್ಷ ಕಾಂಗ್ರೆಸ್ ಗೆದ್ದಿದ್ದೀರಿ ಸರ್ ಕಾಂಗ್ರೆಸ್ ಗೆದ್ದಿದೆ ಗೆದ್ದು ಕೆಲಸಕ್ಕೆ ಮಾಡಬೇಕಾಯ್ತಲ್ಲ ಪಾಪ ಅವ್ರ ಸರ್ಕಾರ ಇರಲಿಲ್ಲ ಅವ್ರು ಎಲ್ಲಿಂಗ ತಂದು ಏನು ಮಾಡಕತ್ತದೆ ಏನು ಮಾಡಲಿಲ್ಲ ಇಲ್ಲದ್ರೆ ಏನು ಮಾಡಕತ್ತ ಮಾಡಿದ್ರೆ ಅವ್ರಿಗೆ ಎಲ್ಲ ಜನ ತಿಳ್ಕೊಂಡರು ಯಾವುದು ಮಾಡಿಲ್ಲಲ್ಲ ಪಾಪ ಮ್ಯಾಲಿಂಗ್ ಅವ್ರು ಏನೇನು ಕೇಳಕ್ಕೋದ್ರೆ ನಮ್ಗೆ ಅಲ್ಲಿಂದ ಬಂದಿಲ್ಲಪ್ಪ ನಾವೇನು ಮಾಡಕತ್ತ ಅಂತ ಅವ್ರು ಕೇಳೋರು ಅವ್ರು ಬರ್ತದೆ ಬಿಡ್ತದೆ ನಮ್ಗೇನು ಸಿದ್ಧಿರ್ತದೆ ನಾವು ಕೇಳೋದೇನು ನಿಮ್ಮ ಎಂಎಲ್ಎ ಆಗಿದ್ರೆ ನಿಮ್ಗೆ ಕೇಳ್ತೀರಿ ಇದು ಮಾಡಿರಿದಿಲ್ಲ ಅಂತೇಳಿ ಅದನ್ನು ನಾವೆಲ್ಲ ಹೊಣೆನಾ ಈ ಸತಿ ಹೊಸತಿನ ಬಿಜೆಪಿ ಸರ್ಕಾರ ಬರೋದು ನರಸಿಂಹಸ್ವಾಮಿಗಳು ಏನೋ ತೊಂದರೆ ಇಂದ ಇದಾದ್ರು ಇಲ್ಲಾದ್ರೆ ಆರಾಮಾಗಿ ಇನ್ನೂ ಡೆವಲಪ್ಮೆಂಟ್ ಆಗಿರೋದು 106 ಕೋಟಿ ತಂದರು ಡೆವಲಪ್ಮೆಂಟ್ ಮಾಡಿದ್ರು ಅವಾಗ ಯಡಿಯೂರಪ್ಪರು ಬೇಕಾದಷ್ಟು 1000 ಕೋಟಿಗಳು ಯಡಿಯೂರಪ್ಪರು ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮೋದಿ ಹೆಂಗೋ ಕರ್ನಾಟಕ ಇದಕ್ಕೆ ಇದಕ್ಕೆ ಕೇಂದ್ರಕ್ಕೆ ಯಡಿಯೂರಪ್ಪರು ರಾಜ್ಯಕ್ಕೆ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಇದು ಮಾಡಿದ್ದಾರೆ ಬಿಜೆಪಿ ಬರಲಿ ಅನ್ನೋದು ನಮ್ಮೊಂದು ಇದು ಧೀರಜ್ ಮುಂಡ್ರವ್ರು ತುಂಬ ಕಷ್ಟ ಬಿದ್ದಿದ್ದಾರೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಪಾಸ್ಗಳದೇ ಆಗಲಿ ಇನ್ನೊಂದೇ ಆಗಲಿ ಪ್ರತಿಯೊಂದನ್ನು ಇವತ್ತು ಉದ್ಯೋಗ ಮಳೆ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಹೋದವ್ರು ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸ್ಲಿ ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಯಾರಾಗಬೇಕಂತಲ್ಲಿ ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ನಡೆಯಲ್ಲ ಅದು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಧೀರಜ್ ಮುಂಡ್ರಾಜ್ಗೆ ಆಗಬೇಕು ಈ ಸತಿ ಗೆಲ್ಲಿಸಬೇಕು ಅಂತೇಳಿ ಆಮೇಲೆ ಅಣೆಬರನು ಚೆನ್ನಾಗದೆ ಇವ್ರ ಅಣೆಬರನ್ನು ನೋಡೋಣ ಆಲ್ರೆಡಿ ಜನ ಇವ್ರು ಇದು ಮಾಡಿದ್ದಾರೆ ಈಗ ಕಾಂಗ್ರೆಸ್ನ ನಾವು 2 ಸಾರಿ ಗೆಲ್ಲಿಸಿದ್ರು ಜನ ಏನು ಅನುದಾನ ತರಕಲ್ಲ ಈ ಸಾರಿ ಗೆಲ್ಲಿಸ್ಬಿಟ್ರೆ ಗ್ಯಾರಂಟಿ ಮಾಡ್ತೀರಿ ಎಲ್ಲಿ ಸರ್ ದಲ್ಲಿ ನೋಡೋಣ ಅಣೆಬರ ನಿಂತ್ಕೊಳ್ಳಿ ಗೊತ್ತಾದದ್ದು ಜನ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ದಲ್ಲ ನಾನು ನಮ್ಮ ನಿಮ್ಮ ಕೈಲಿ ಒಟ್ಟಿದೆಯಾ ಜನ ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯಾರಿಗೆ ಆಗಬೇಕು ಅಂತಲ್ಲಿ ಗೊತ್ತಾದದಲ್ಲ ಇನ್ನು 2 ತಿಂಗಳೊಳಗಡೆ ಹಂಗಂದ್ರೆ ಜೆ ಡಿ ಎಸ್ ನಿಂದ ಮುನೇಗೌಡರು ಪಾಪ ಸತತ ಇಲ್ಲೇ ಓಡಾಟ ನಡೆಸಿ ಕ್ಷೇತ್ರಕ್ಕೆ ನೀರೆಲ್ಲ ತರ್ದಿದ್ದೀನಿ ಬೋರ್ ಹಾಕ್ಸಿದ್ದೀನಿ ಅಂತ ಹೇಳ್ತಾವ್ರೆ ಸರ್ ಈಗ ನಾವೇನು ಮುನೇಗೌಡರು ಬರಬೇಡ್ರಿ ಅಂತ ಹೇಳೋದಕ್ಕಲ್ಲ ಇಲ್ಲಿನ ಜನ ತೀರ್ಮಾನ ಮಾಡಿದ್ರೆ ಅಂತ ಹೇಳ್ದಲ್ಲ ಯಾಕಂದ್ರೆ ಅವ್ರು ಮಾಡಿದ್ದಾರೆ ಅವ್ರಿಗೆ ಗೊತ್ತಿತ್ತು ಏನಾಗಿದೆ ಎತ್ತಲ್ಲ ಇದು ತಾಲೂಕಲ್ಲಿ ಅಂತ ಗೊತ್ತಿದೆ ಅವ್ರಿಗ ಗೊತ್ತಿದ್ದ ಅವರು ನಂಗೆ ಬೇಕೇ ಬೇಕು ನಿಂತ್ಕೊಂಡ್ರೆ ನಾವೇನು ಮಾಡಕತ್ತದ್ದು ಓಟಾಕ ಜನ ಮಲ್ಲಿದ್ದಾರೆ ನಾ ಮುನೇಗೌಡರ ಬಗ್ಗೆ ಆಗಲಿ ವೆಂಕಟರಮಣ್ಣ ಬಗ್ಗೆ ಆಗಲಿ ಧೀರಜ್ ಮುಂಡ್ರಾಜ್ ಬಗ್ಗೆ ಹೇಳ್ದಲ್ಲ ಮೇನು ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಒಳ್ಳೆಯರು ಅಂತೇಳಿ ಜನ ಡಿಸೈಡ್ ಮಾಡ್ತಾರೆ ಕೆಲವು ಜೊತೆಗಿರೋ ಲೀಡರ್ಗಳನ್ನ ತೂಕಾಗ ಅವ್ರ ಜೊತೆಗೆ ಇರಬೇಕು ಅವ್ರವ್ರ ಲೀಡರ್ ಅವ್ರ ಹಾಗೆ ಅಲ್ಲಿ ಇಲ್ಲಿ ಡಬಲ್ ಗೇಮ್ಗಳು ಆಡಬಾರ್ದು ಮಾಡೋದನ್ನ ಏನು ಪ್ರಯೋಜನ ಇದೆ ಅಲ್ವಾ ತರಲಿ ಟಿಕೆಟ್ ತಂದ್ಮೇಲೆ ಯಾರು ನಿಂತ್ಕೊಂಡ್ರೆ ಯಾರು ಗೆಲ್ತಾರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಮೇನ್ ಬೇಕಾದ ಅದೇ ಅಲ್ವಾ ಬಿಜೆಪಿಯಲ್ಲಿ ನೀವು ಧೀರಜ್ ಮುಂಡ್ರಾಜು ಹೇಳ್ತಾ ಇದ್ದೀರಾ ಕರಿಗೌಡರು ಅದೆಲ್ಲ ಏನಲ್ಲಿ ಇದಾರಲ್ಲ ಕರಿಗೌಡರು ಬೇಡ ಅಂತೆಲ್ಲ ಅವೇನು ಹೇಳ್ತಾ ಇಲ್ಲ ನಮ್ಮ ಪಕ್ಷಕ್ಕೆ ಬರೋರು ಎಲ್ಲರೂ ಬರಲಿ ಬಟ್ ಈಗ ಅವ್ರು 3 ವರ್ಷದಿಂದ ಪ್ರತಿಯೊಂದು ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ಜನ ಡಿಸೈಡ್ ಮಾಡಿದ್ದಾರೆ ಅಲ್ವಾ ಇವರು ವಯಸ್ಸಾಗಿದೆ ಒಳ್ಳೆ ಎಜುಕೇಟೆಡ್ ಎಂಪಿಗೆ ನಿಂತ್ಕೊಳ್ಳಿ ಅಲ್ವಾ ಎಂಪಿಗೆ ನಿಂತ್ಕೊಳ್ಳಿ ಎಂಎಲ್ಎಗೆ ಬಿಡಲಿ ಎಂಪಿಗೆ ನಿಂತ್ಕೊಳ್ಳಿ ಓಡಾಡ್ಲಿ ಬಿಡ್ರಿ ಯಾರು ಬೇಡ ಅಂತ ಹೇಳಿದ್ದಾರೆ ಈಗ ಅಲ್ಲ ನಾನು ಹಳೆ ಡಿ ಸಿ ಆಗಿದ್ದವ್ರು ಇಲ್ಲಿ ನಮ್ಮನ್ನ ಇಲ್ಲಿ ನಿಲ್ಲಿಸ್ಬಿಟ್ರೆ ನನ್ನ ಗ್ಯಾರಂಟಿ ಗೊತ್ತು ಡಿ ಸಿ ಆಗಿದ್ದೀರಿ ಒಪ್ಕೊಂದ್ರಿ ಕರೆಕ್ಟು
ಬಿಟ್ಕೊಡಿ ನೀವು ಎಂಪಿಗೆ ನಿಂತ್ಕೊಳ್ಳಿ ಇಲ್ಲ ಟಿಕೆಟ್ ತದ್ರೆ ತಗೊಂಬರ್ರಿ ಆಮೇಲೆ ಮಾತಾಡೋಣ ಹಾಗಾದ್ರೆ ಟಿಕೆಟ್ ಯಾರು ಕೊಟ್ಟರೆ ಇಲ್ಲಿ ಪಕ್ಕ ಗೆಲ್ಲುವೋ ಅಂತ 100% ಧೀರಾಜ್ ಅವರು ಕೊಟ್ಟರೆ ಗೆಲ್ಲೇ ಗೆಲ್ತಾರೆ ಯಾರು ಒಂದು ವೇಳೆ ಕರಿಗೌಡರಿಗೆ ಏನಾದರೂ ಅದು ಆಮೇಲೆ ತೀರ್ಮಾನ ನಾನು ಈಗೇನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಪಕ್ಷದಲ್ಲಿ ಮೇಲೆ ತೀರ್ಮಾನ ಮಾಡೋರು ಇರ್ತಾರೆ ಅಲ್ವಾ ಮಾಡ್ಲಿ ತನ್ ಮರ್ಲಿ ಆಮೇಲೆ ಮಾತಾಡೋಣ ಇನ್ನು ಕಾಂಗ್ರೆಸ್ ಇಂದ ಕೂಡ ಇಬ್ರು ಕ್ಯಾಂಡಿಡೇಟ್ಸ್ ಇದ್ದಾರೆ ಸೋ ಒಂದು ಇವಾಗ ಹಾಲಿ ಶಾಸಕರು ಇನ್ನೊಂದು ಬಂದು ಈಗ ಆನಂದ್ ಕುಮಾರ್ ಅವರು ಟಿಕೆಟ್ ಕೇಳ್ತಾವ್ರೆ ಯಾರು ಕೊಟ್ಟರೆ ಒಳ್ಳೆ ಫೈಟ್ ಆಗಬಹುದು ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಬಿಡಲ್ಲ ನಾನು ಹೇಳ್ದಲ್ಲ ಇಷ್ಟತ್ತನು ಇದು ಇದು ಆ ಮೂರು ಇರಬೇಕು ಅದು ಯಾರಿಗದ ಅವ್ರಿಗೆ ಸೇರಿದ್ದು ಅದು ನಾನು ಅದ್ರಲ್ಲಿ ಹೇಳಲ್ಲ ನಾನು ಹೇಳ್ತಾ ಇರೋದು ಧೀರಾಜ್ ಬಗ್ಗೆ ಹೇಳ್ತಾ ಇದ್ದೀನಿ ಧೀರಾಜ್ ಮುಂಡ್ರಾಜ್ ಅವರು ಶತಾಯ ಗತಾಯ ಜನಕ್ಕೆ ಬೇಕಾದಷ್ಟು ಮಾಡ್ತಾ ಇದ್ದಾರೆ ರಾತ್ರಿ ಆಗಲು ಯಾರೇ ಫೋನ್ ಮಾಡಲಿ ಬಿಡಲಿ ಸ್ಪಂದಿಸ್ತಾ ಇದ್ದಾರೆ ಅದು ಅವ್ರು ಒಳ್ಳೆತನ ಉಳಿಸ್ಕೊಳ್ಳೋದೆ ಅದು ಉಳಿತದಂತೆ ನಮ್ಗೆ ಇದೆ ಜನ ತೀರ್ಮಾನ ತಗೊಂಡಿದ್ದಾರೆ ಹಾಗಾದ್ರೆ ಜನ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಏನು ನೋಡೋಟಾಗ್ತಾರೆ ಸ್ವಾಮಿ ಪಕ್ಷ ನೋಡೋಟಾಗ್ತಾರಾ ವ್ಯಕ್ತಿ ನೋಡೋಟಾಗ್ತಾರಾ ಸರ್ ವ್ಯಕ್ತಿ ಪಕ್ಷ ಎರಡು ಮಿಕ್ಸು ಯಾಕಂತ ಕೇಳಿ ಇದು ಇದರೊಳಗೆ ಬಿ ಜೆ ಪಿ ಒಳಗೆ ಗೆದ್ರೆ ಪ್ರತಿಯೊಂದು ಯಾರು ಏನಾಗೋದಂತಲೇ ಎಲ್ಲ ನೋಡಿದ್ದಾರೆ ಯಾವ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಏನು ಯಾವ ಫ್ಯಾಕ್ಟ್ರಿಲಿ ಎಲ್ಲಿ ಬರ್ತಾ ಇದೆ ಅಂತೇಳಿ ಬಿ ಜೆ ಪಿನ ಯಾಕೆ ನಂಬ್ತಾರೆ ಅಂದರೆ ಡೆವಲಪ್ಮೆಂಟ್ ಆ ಥರದಕ್ಕೆ ಬೇರೆ ಇನ್ನೇನು ನಂಬಾಗ್ತಾ ಇಲ್ಲ ಬಿ ಜೆ ಪಿಯಿಂದ ನಿಂತ್ಕೊಂತಾರದು ಅವ್ರು ಮಾಡ್ತಾರೆ ಒಳ್ಳೆ ಕೆಲಸಗಳ್ಕೆ ಇದರಿಂದನೇ ಎಲ್ಲರೂ ಸ್ಪಂದಿಸೋದು ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ಇದೆ ಒಳ್ಳೆ ಕೆಲಸ ಆಗ್ತಿದೆಯಾ ಅಭಿವೃದ್ಧಿ ಆಗ್ತಿದೆಯಾ 100% ಆಗಿದೆಯಲ್ಲ ಇವೆಲ್ಲ ಡೆವಲಪ್ಮೆಂಟ್ಗಳು ಆಗದಿರೋದು ಎಲ್ಲ ಪ್ರತಿಯೊಂದು ಮಾಹಿತಿ ಅವರೇ ತಗೊಂಬೋದು ಏನೇನು ಬಂದವೆ ಅಂತ ನಾವು ಹೇಳೋದಕ್ಕಿಂತ ಏನೇನು ಆಗಿದಾಗ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಗೊತ್ತಿದೆ ತಗೊಂಡ್ಲಿ ಬಿಡ್ರಿ ಪ್ರತಿಯೊಂದು ಏನೇನು ಮಾಡಿದ್ದಾರೆ ಎಷ್ಟೆಷ್ಟು ಇದು ಡೆವಲಪ್ಮೆಂಟ್ ಆಗಿದ್ದಾರೆ ರಾಜ್ಯದ ಬಂದಿರೋದಕ್ಕೆ ಮಾಡಿರೋದು ಈ ರಾಜ್ಯದ ಬಿ ಜೆ ಪಿ ಇಲ್ಲದಿದ್ರೆ ನಾವೇನು ಮಾಡೋಕ್ಕಾಯ್ತು ಎಲ್ಲ ಮಾಹಿತಿ ತೋರಿಸ್ತಾ ಇರ್ತಿರಲ್ಲ ಏನೇನು ಮಾಡಿದ್ರೆ ಎತ್ತತ್ತಿಲ್ಲ ಅಂತೇಳಿ ನಾವು ಹೇಳೋದಕ್ಕಿಂತ ಇನ್ನು ಅದಕ್ಕಿಂತ ಇನ್ನೇನು ಹೇಳಬೇಕು ದೊಡ್ಡಬಳ್ಳಾಪುರದಲ್ಲಿ ಆಗಿದ್ರೆ ಮೋದಿ ಅಲೆ ಏನಾದರೂ ಹೊಡಿತಾ ಇದೆಯಾ ಮೋದಿ ಅಲೆ ಅಂತ ನಾವು ಹೇಳಲ್ಲ ನಾವೆಲ್ಲ ರಾಜ್ಯದಲ್ಲಿ ಯಡಿಯೂರಪ್ಪರು ಅವರು ಪಕ್ಷ ಕಟ್ಟಿ ಬೆಳೆದಂತ ರಾಜ್ಯ ಅವರಿಲ್ಲ ಅಂದ್ರೆ ರಾಜ್ಯದಾಗ ಇವರು ಇಷ್ಟೊಂದು ಜನ ಮಾತಾಡ್ತಾರಲ್ಲ ಲೀಡರ್ಗಳು ಯಾರಿಂದನೂ ಆಗಲ್ಲ ಅದು ನಾನು ಇವತ್ತು ನೀವು ಒಳ್ಳೆ ಚಾನ್ಸ್ ಕೊಟ್ಟಿದ್ರೆ ನನಗೆ ಯಾರಿಂದನೂ ಆತನ ಇರಲ್ಲ ಅವರೊಬ್ಬರೇ ಧನಿ ರಾಜ್ಯದ್ದು ಯಾರೋ ಬಂದರು ಹೋದ್ರು ಅಂತಲ್ಲ ಕೇಂದ್ರಕ್ಕೆ ಅವರಿರಲಿ ಬ್ಯಾಕ್ ಸಪೋರ್ಟ್ ಮಾಡಲಿ ಯಾರೋ ಮಾತು ಕೇಳ್ಕೊಂಡು ಇವರು ಯಡಿಯೂರಪ್ಪನ ನೋ ಕೊಟ್ರು ಕೊಡಬಾರ್ದಾಗಿತ್ತು ಇವತ್ತು ರಾಜ್ಯದ ಜನ ಎಲ್ಲ ಅದೇ ಬೈಕ್ ಅಂತಾರದು ಇವತ್ತು ಬಂದಲ್ಲ ಇವ್ರಿಗ ಹಿಂಗೆ ಶಭಾಷ್ ಅನ್ನೋದು ಯಡಿಯೂರಪ್ಪರ್ಗ ಆವತ್ತಿರಬೇಕಾಯ್ತು ಹೇಳ್ಕೊಟ್ಟು ಅವ್ರು ನಿಲ್ಲಿಸ್ಬಾರ್ದಾಗಿತ್ತು ಏನು ಕೇಳಿಸಿದ್ರು ಯಡಿಯೂರಪ್ಪ ನಿಲ್ಲಿಸೋದೇ ಇತ್ತು ಪಕ್ಷ ಕಟ್ಟೋ ನಿಲ್ಲಿಸಿದ್ರಲ್ಲ ಇವ್ರಿಗೇನು ಅನಿಸಿಲ್ಲ ಮನಸ್ಸು ಇವ್ರು ಹಂಗೆ ಇರ್ತಾರೆ ಶಾಪ್ಶೂಟ್ದಾಗ ಸೀಟ್ಗಳಾಗ ಇಡ್ತಾರೇನ್ರಿ ಓಲಿ ಯಾಕೆ ಇಳಿಸಿದ್ರು ಅವ್ರನ್ನ ರಾಜ್ಯದ ಜನ ಎಲ್ಲ ಕೇಳ್ತಾರೆ ಇವತ್ತು ಹೆಂಗೆ ಇಳಿಸಿದ್ರು ಅಂತೇಳಿ ಇವ್ರಿಗೇನ ಗೊತ್ತಾಗ್ತದ ಯಾರೋ ಅವ್ರ ಜೊತೆಲ್ಲ ಓಡಾಡ ಅವ್ರ ಮಾತುಗಳೆಲ್ಲ ಕೇಳ್ಕೊಂಡು ಇವ್ರು ಯಾಕೆ ಇಳಿಸ್ಬೇಕಾಯ್ತು ಇವತ್ತು ರಾಜ್ಯದಾಗ ಅವ್ರು ಇಲ್ಲಾಂದ್ರೆ ಎಲ್ಲರೂ ಬರ್ತಾರೆ ಸೀಟ್ಗಳು ಬಂದು ಯಾರಣ್ಣ ಅಂತ ಲೀಡಿದ್ರೆ ಓಡಾಡ ಗೆಲ್ಸಲಿ ನೋಡೋಣ ಗೆಲ್ಸಲಿ ಗೊತ್ತಾಗುತ್ತೆ ಯಾರನ್ನ ಇದ್ರ ಅಂತವ್ರು ಯಾರು ಇಲ್ಲ ಸುಮ್ಮನೆ ಅಲ್ಲಿ ಬಿಳೆ ಬಟ್ಟೆ ಹಾಕೊಂಡು ಸ್ಕೋಪ್ ಕೊಡ್ತಾರೆ ಬರ್ತಾರೆ ಟೇಜ್ ಮೇಲೆ ಟಾಟಾ ಟಾಟಾ ಅನ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಕಳ್ತಿದ್ದಾರೆ ಯಡಿಯೂರಪ್ಪ ಅಂದ್ರೆ ರಾಜ್ಯದಾಗ ಇಲ್ಲ ಸರ್ ಇದಂತೂ ಶತಾಯ ಗತೆ 100% ಯಡಿಯೂರಪ್ಪ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಮಾಡಿದಾರೆ ಬಿಜೆಪಿ ಅವರು ಏ ಮಾಡಿದ್ರು ಮಾಡ್ಕೊಂಡು ಅವ್ರವ್ರಿಗೆ ಗೊತ್ತಾಗೋದು ಏನಾಗದೆ ಅಂತೇಳಿ ಅವ್ನ ಸೈಡ್ ಹೊಡೆಯಕ್ಕೆ ಆಗೋದಿಲ್ಲ ನಮ್ಮ ವಿಜಯಣ್ಣ ಈಚೆಗೆ ಬಂದ್ರೆ ಯುವಕರು ಜನ ಹೆಂಗೆ ಎದ್ದೇಳ್ತಾರೆ ಬೇರೆ ಇನ್ಯಾರೇ ಬಂದ್ರೆ ಎದ್ದೇಳಲ್ಲ ಇವ್ರು ಅದನ್ನ ನೋಡಿ ಹೊಟ್ಟೆವ್ರಿ ಬಿಟ್ಕೊಂಡು ಸಾಯ್ತಾರೆ ಬಿಡೋದು ಬಿಟ್ಬಿಟ್ಟು ಏನು ಹೊಟ್ಟೆವ್ರಿ ಬಿಡಬೇಕು ಅವ್ರ ಮೇಲೆ ಹೊಟ್ಟೆವ್ರಿ ಅಸಹ್ಯ ಬಿಜೆಪಿಗೆ ಇರಬಾರ್ದು ಏನು ಶಿಸ್ತು ಶಿಸ್ತು ಅಂದ್ರೆ ಏನು ಶಿಸ್ತು ನೀವು ಮಾಡ್ರೆ ಎಲ್ಲಿ ಶಿಸ್ತು ಇನ್ನೊಬ್ಬರು ನೋಡಿ ತುಳಿಯಕ್ಕಲ್ಲ ನಿಮ್ಮನ್ನ ತುಳಿಯನ್ ಇನ್ನೊಬ್ರು ಇರ್ತಾನೆ ಬಿಡ್ರಿ ಯಾರಿಂದ ಬರ್ತದೆ ಅವ್ರು ನೆನೆಸ್ಕೊಂಡು ಇನ್ನೊಬ್ಬರು ಯಾಕ್ರಿ ನೀವು ಇವೆಲ್ಲ ಮಾಡಕೋತೀರಿ ಅರ್ಥ ಆಯ್ತಾ ನಿಮ್ಮಿಂದ ಆದ್ರೆ ಇಲ್ಲವ್ರು ಬಂದು ಓಡಾಡ್ರಿ ನೋಡೋಣ ಒಂದು ಸೀಟ್ ಗೆಲ್ಸ್ಕೊಂಡೋಗ್ರಿ ಗೆಲ್ಸೋದ್ರು ಬಿಡ್ರಿ ಯಾಕ್ರಿ ಮಾತಾಡ್ತೀರಿ ಅವೆಲ್ಲ ನೀವು ಒಳಗಡೆ ಎಲ್ಲ ಬಂದು ಬಂದು ಸೈಡ್ ಮಾಡಿ ಈಗ ಬರ್ತೀರಿ ಅವ್ರ ಮಾತು ಕೇಳ್ಕೊಂಡು ಮಾಡ್ಬಾರ್ದು ಅದೊಂದು ದೊಡ್ಡ ತಪ್ಪು ರಾಯದಾಗ ಇದೇ ಕೆಟ್ಟ ಮಾಹಿತಿ ಬಂದಿರೋದು ಯಡಿಯೂರಪ್ಪ ಮೋಸ ಮಾಡಿದ್ರು ಯಡಿಯೂರಪ್ಪ ಮೋಸ ಮಾಡಿದ್ರು ಈ ಟೈಮ್ ಏನು ಮೋಸ ಆಗಿಲ್ಲ ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ತಿಳ್ಕೊಂಡು ಅವ್ರಿಗೆ ಸ್ಪಂದಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ